ಶ್ರೀ ಗುರುಭ್ಯೋ ನಮಃ ಹರಿ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಹರಿ ಓಂ ಬನ್ನಿ ಆತ್ಮೀಯ ವೀಕ್ಷಕರೇ ಅದ್ಭುತವಾಗಿರ್ತಕ್ಕಂಥ ಒಂದು ವಿಚಾರದ ಬಗ್ಗೆ ಮಾತಾಡೋಣ ರಕ್ತಚಂದನ ವಿಚಾರ ಇವತ್ತು ನಾವು ಪ್ರಸ್ತಾಪವನ್ನು ಮಾಡೋಣ ಏನಿದು ರಕ್ತ ಚಂದನ ಅಂದರೆ ಚಂದನ ಅಂದರೆ ಗೊತ್ತು ನಿಮಗೆ ಇದನ್ನು ಗಂಧ ಅಂತೇಳಿ ಕರಿತೀವಿ ನಾವು ಚಂದನ ಸುಗಂಧವನ್ನು ಬೀರುವಂತಹ ಒಂದು ವಸ್ತು ಗಂಧದ ಮರ ಅಂತ ಸ್ಯಾಂಡಲ್ವುಡ್ ಅಂತ ನಾವು ಕರಿತೀವಿ ಕನ್ನಡದಲ್ಲಿ ಬಹಳ ಅದ್ಭುತವಾಗಿರ್ತಕ್ಕಂಥ ವರ್ಡು ಚಂದನ ಇದೆಲ್ಲ ನೀವು ಸಾಮಾನ್ಯವಾಗಿ ನೋಡಿರ್ತೀರಾ ಆದರೆ ಇಲ್ಲಿ ನಾನು ಬಳಸ್ತಾ ಇರ್ತಕ್ಕಂಥದ್ದು ರಕ್ತ ಚಂದನ ಅಂದರೆ ಕೆಂಪು ಗಂಧದ ತುಂಡು ರಕ್ತ ಚಂದನ ಏನಿದು ರಕ್ತ ಚಂದನ ಅಂತ ಹೇಳಿದ್ರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಅತಿ ಹೆಚ್ಚು ಒಳ್ಳೆಯ ಒಂದು ಪರಿಣಾಮ ಬೀರುವಂತಹ ಒಂದು ಮೂಲಿಕೆ ಇದು ಪರಿಮಳ ಬೀರ್ದೇ ಇದ್ರೂ ಕೂಡ ಇದರ ಒಂದು ಕೆಲಸ ಕಾರ್ಯಗಳು ಗಂಧದ ಒಂದು ಮರಕ್ಕಿಂತ ಸಾವಿರ ಪಟ್ಟು ಜಾಸ್ತಿ ಇದರ ಒಂದು ವಿಚಾರವನ್ನು ನಾನು ನೀವು ನಿಮಗೆ ಇವತ್ತು ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಒರಿಜಿನಲ್ ರಕ್ತ ಚಂದನ ನಿಮಗೆ ನಾನು ತೋರಿಸ್ಬಿಡ್ತೀನಿ ಯಾವ ಥರ ಇದೆ ಅಂತ ಇದನ್ನು ನಾವು ಗೌರ್ಮೆಂಟ್ ಒಂದು ಡಿಪಾರ್ಟ್ಮೆಂಟಿಂದ ಖರೀದಿ ಮಾಡುವಂಥದ್ದು ಎಮ್ ಜಿ ರೋಡು ಕಾರ್ನರಲ್ಲಿರುವಂತಹ ಬಿಲ್ಡಿಂಗಲ್ಲಿ ನಿಮಗೆ ಸಿಗುತ್ತೆ ನೋಡಿ ಈ ಒಂದು ಸಣ್ಣ ತುಂಡೆ ನಿಮ್ಗೆ ಆರುನೂರೈವತ್ತು ರೂಪಾಯಿ ಆಗುತ್ತೆ ರಕ್ತ ಚಂದನ ತುಂಡು ಕೇಳಿದ್ರೆ ಕೊಡ್ತಾರೆ ಈ ಒಂದು ರಕ್ತ ಚಂದನವನ್ನು ನಾವು ಯಾಕೆ ಉಪಯೋಗಿಸ್ತೀವಿ ಇದರ ಒಂದು ವಿಶೇಷತೆ ಏನು ಅಂತ ನಾವು ತಿಳ್ಕೊಳ್ಳೋದಾದರೆ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಮಂಗಳ ಮತ್ತು ಚಂದ್ರನ ಸಂಯೋಗ ಉಂಟಾಗಿ ಉಂಟಾಗಿರುವಂತಹ ಈ ಒಂದು ಮರ ರಕ್ತಚಂದನದ ಮರ ಚಂದ್ರಮಂಗಳನ ಈ ಒಂದು ಸಂಯೋಗದಿಂದ ಈ ಒಂದು ರಕ್ತ ಚಂದನವನ್ನು ಯಾರು ಉಪಯೋಗಿಸ್ತಾರೋ ಅವರಿಗೆ ಧ್ವಂಸ ರೋಗ ಹರಣ ಧ್ವಂಸವಾಗಿ ರೋಗ ಹರಣ ಆಗತ್ತೆ ರೋಗ ಹೋಗುತ್ತೆ ಅಂತಕ್ಕಂಥ ವಿಚಾರ ಯಾವ ಥರದ ರೋಗ ಹೋಗ್ಬೋದು ಅನ್ನೋದು ನಾವು ನೋಡೋದಾದರೆ ನಮ್ಮ ಮುಖದಲ್ಲಿ ಹಲವಾರು ಕಲೆಗಳಿರುತ್ತೆ ಆ ಕಲೆಗಳಿಗೆ ಈ ರಕ್ತ ಚಂದನವನ್ನು ಚೆನ್ನಾಗಿ ಗಂಧದ ಕಲ್ಲು ಏನಿದೆ ಆ ಗಂಧದ ಕಲ್ಲು ಮೇಲೆ ತೇಯ್ದು ಇದನ್ನು ನಾವು ಮುಖಕ್ಕೆ ಹಚ್ಕೊಳ್ಳೋದ್ರಿಂದ ಯಾವುದೇ ರೀತಿಯಾಗಿರ್ತಕ್ಕಂಥ ಕಲವೆ ಕಲೆಗಳಿರ್ಬೋದು ಅದೆಲ್ಲವೂ ಹೋಗುತ್ತೆ ನಾವು ಸಾವಿರಾರು ರೂಪಾಯಿ ತಗೊಂಡೋಗಿ ಡಾಕ್ಟ್ರುಗಳಿಗೆ ಹಾಕ್ತೀವಿ ಬಹಳ ಒಂದು ಡಿಪ್ರೆಸ್ ಆಗಿ ಹೋಗ್ತೀವಿ ಆದರೆ ನೋಡಿ ಇಂಥ ಅದ್ಭುತವಾಗಿರ್ತಕ್ಕಂಥ ಒಂದು ಮೂಲಿಕೆ ನಮ್ಮ ಸುತ್ತಲೂ ಮುತ್ಲೇ ಸಿಗಬೇಕಾದ್ರೆ ನಾವು ಸುಮ್ಮ ಸುಮ್ಮನೆ ಅಷ್ಟೊಂದೆಲ್ಲ ಹಣವನ್ನು ಖರ್ಚು ಮಾಡ್ತೀವಿ ಈ ರಕ್ತ ಚಂದ್ರನ ನೋಡಿ ತೇಯ್ಬೇಕಾದ್ರೆ ಈ ಥರ ಗಂಧ ಸಿಗತ್ತೆ ಈ ಗಂಧ ಏನು ನೋಡ್ತಾ ಇದ್ದೀರಾ ನೀವು ಕೈ ಮೇಲೆ ಆ ರೀತಿಯಾಗಿರ್ತಕ್ಕಂಥ ಗಂಧ ಬರುತ್ತೆ ಅದನ್ನು ಮುಖದ ಮೇಲೆ ಅಪ್ಲೈ ಮಾಡಿದ್ರೆ ಬಿಳಿ ಸಿಬ್ಬುಗಳು ಕಪ್ಪು ಸಿಬ್ಬುಗಳು ಹೋಗುತ್ತೆ ಮತ್ತು ಈ ಒಂದು ರಕ್ತ ಚಂದನದಿಂದ ವಿಶೇಷವಾಗಿ ಮುಖಕ್ಕೆ ಕಾಂತಿ ಬರುತ್ತೆ ಒಂದು ಥರದ ಕಲೆ ನಮ್ಮ ಮುಖದಲ್ಲಿ ಒಂಥರ ಯಾವಾಗಲೂ ಏನೋ ಒಂಥರ ಕಲೆ ಇರುತ್ತೆ ಆ ಕಲೆಗಳು ಹೋಗಿ ಮುಖಕ್ಕೆ ಕಾಂತಿ ಸಿಗುತ್ತೆ ಮತ್ತು ಈ ರಕ್ತ ಚಂದನದಿಂದ ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಯಾವ ರೀತಿ ನಾವು ಉಪಯೋಗ ಮಾಡ್ಕೊಳ್ತೀವಿ ಅಂದರೆ ರಕ್ತ ಚಂದನವನ್ನು ಪ್ರತಿ ಅಮಾವಾಸ್ಯೆಯಲ್ಲಿ ಚೆನ್ನಾಗಿ ತೆಗೆದು ಅದರಿಂದ ನಾವು ದುರ್ಗಾದೇವಿಗೆ ನಮ್ಮ ಒಂದು ಅಭಿಷೇಕವನ್ನು ಮಾಡಿದ್ರೆ ನಮ್ಮ ಮನಸ್ಸಿನ ಒಂದು ಆಸೆಗಳು ಈಡೇರುತ್ತೆ ಶತ್ರುಗಳ ನಿಗ್ರಹವಾಗತ್ತೆ ಅನ್ನುವಂಥದ್ದನ್ನು ಪುರಾಣದಲ್ಲಿ ಉಲ್ಲೇಖಿಸಿದ್ದಾರೆ ಇನ್ನು ಈ ಒಂದು ರಕ್ತ ಚಂದನವನ್ನು ನಾವು ಚೆನ್ನಾಗಿ ತೆಗೆದು ಸಂಕಷ್ಟರ ಗಣಪತಿ ವ್ರತದಂದು ಗಣಪತಿಗಿಟ್ಟರೆ ಮತ್ತು ಭಾದ್ರಪದ ಮಾಸದಲ್ಲಿ ಬರುವಂತಹ ಗಣಪತಿ ವ್ರತದಂದು ವರಸಿದ್ಧಿ ವಿನಾಯಕನಿಗಿಟ್ಟರೆ ನಮ್ಮ ಮನಸ್ಸಿನ ಎಲ್ಲ ಆಸೆಗಳು ಕೂಡ ನೆರವೇರುತ್ತೆ ಅನ್ನೋದನ್ನು ಹೇಳಿದ್ದಾರೆ ಒಂದು ರಕ್ತ ಚಂದನ ಸಾವಿರ ಆನೆಗಳ ಬಲವನ್ನು ಹೊಂದಿರುತ್ತೆ ಅಂತಕ್ಕಂಥದ್ದನ್ನು ಉಲ್ಲೇಖಿಸಿದ್ದಾರೆ ಆದ್ದರಿಂದ ಈ ರಕ್ತ ಚಂದನದ ಉಪಯೋಗ ಯಾರು ಮಾಡ್ತಾರೋ ಅವರಿಗೆ ಬಹಳ ಅದ್ಭುತವಾಗಿರ್ತಕ್ಕಂಥ ಯೋಗ ವಿಶೇಷತೆಗಳು ಬರುತ್ತೆ ಅಷ್ಟೇ ಅಲ್ಲದೆ ಈ ರಕ್ತ ಚಂದನದ ಮಣಿ ಮತ್ತು ಈ ಒಂದು ರಕ್ತ ಚಂದನದಲ್ಲಿ ಮಾಡಿರ್ತಕ್ಕಂಥ ಯಾವುದಾದ್ರೂ ಒಂದು ವಿಗ್ರಹಗಳನ್ನ ನಾವು ಕೊಡುವಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಮತ್ತು ತುಂಬ ಆಗಿರುವಂತಹ ಮಂತ್ರಗಳಿಂದ ಏನಾದರೂ ಉಪಯೋಗ ಮಾಡಿ ಮುಖಕ್ಕೆ ಹಚ್ಕೊಳ್ಳೋದು ಪೂಜೆ ಮಾಡೋದು ಇವೆಲ್ಲ ಮಾಡಿದಾಗ ಬಹಳ ಒಂದು ವಿಶೇಷತೆಗಳು ಉಂಟಾಗುತ್ತೆ ನಾನು ಇದರಲ್ಲಿ ನಿಮಗೆ ಇನ್ನಷ್ಟು ಮಾಹಿತಿಗಳು ತಿಳಿಸಬೇಕು ಅಂತ ಹೇಳಿದರೆ ಮುಂದಿನ ವಿಡಿಯೋದಲ್ಲಿ ಇನ್ನಷ್ಟು ಮಾಹಿತಿಗಳ ಬಗ್ಗೆ ಮಾಹಿತಿಯನ್ನು ಕೊಡ್ತೀನಿ ಇನ್ನು ಮಂತ್ರಗಳನ್ನು ನೀವು ತಗೋಬೇಕು ದೀಕ್ಷೆ ತಗೋಬೇಕು ಅಂತ ಹೇಳಿದರೆ ನಮ್ಮನ್ನು ಸಂಪರ್ಕ ಮಾಡಬಹುದು ಇನ್ನು ರಕ್ತಚಂದನದ ಬಗ್ಗೆ ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಡ್ತೀನಿ ಈ ಒಂದು ರಕ್ತಚಂದ್ರನ ಜೊತೆಗೆ ಇನ್ನೊಂದೆರಡು ಮೂಲಿಕೆಗಳಿದೆ ಆ ಮೂಲಿಕೆಗಳನ್ನ ಗಂಧ ಹರಿದು ಮೂರನ್ನು ಮಿಕ್ಸ್ ಮಾಡಿ ಹಚ್ಕೊಂಡಾಗ ವ್ಯಾಪಾರ ನಿಮ್ಗೆ ಎಷ್ಟೇ ಪಾತಾಳಕ್ಕೆ ಹೋದರೂ ಕೂಡ ಬಹಳ ಅಭಿವೃದ್ಧಿ ಹೊಂದುತ್ತೆ ಅಂತ ಹೇಳ್ತಾ ಇವತ್ತಿನ ಈ ಒಂದು ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ ಸರ್ವೇ ಜನಾಖಿನೋ ಬವಂತು ಸಮಸ್ತ ಸನ್ಮಂಗಳೇ ಬವಂತು